ಬೇಗ ಬನ್ನಿ ಫಂಕ್ಷನ್ ಲೇಟ್ ಆಗ್ತಾ ಇದೆ. ಬರ್ತಾ ಇದೀನಿ ಇರೋ. ಜನೇಶ ನೋಡು, ನಾವು ಮನೆಯವರೆಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಯಾರು ಇರೋದಿಲ್ಲ. ಮನೆನ ನೀನೆ ಹುಷಾರಾಗಿ ನೋಡ್ಕೋಬೇಕು. ಮೇಡಮ್ ಅದೇನೋ ತಿನ್ನಿಸಿ ರಂಗನಾಥ್ ಅಂತ ಹೇಳ್ತಾ ಇದ್ರಲ್ಲ. ಹಾ ಹಾ ಹಾ, ರಂಗನಾಥ್ಗೆ ಒಂದಷ್ಟು ತೆಂಗಿನಕಾಯಿ ಸೋಪು ಮನೆ ಸಾಮಾನೆಲ್ಲ ತರಕ್ಕೆ ಹೇಳಿದಿನಿ. ಅವ್ರ ತಂದೆ ಅದರಲ್ಲಿ ಅರ್ಧ ಭಾಗ ನಮ್ಗೆ ಇಟ್ಕೋ, ಇನ್ನರ್ಧ ಭಾಗ ಅವ್ರಿಗೆ ಕೊಡು. ಮೇಡಮ್ ನಾನು ಲೆಕ್ಕದಲ್ಲಿ ಹಿಂದೆ. ಮೂರಂತ ಹಿಂದೆ ಹಿಂದೆ ಅಂತಿದ್ರೆ ಜೀವನದಲ್ಲಿ ಹಿಂದೆನೆ ಉಳಿದ್ಬಿಡ್ತೀಯ ಕಣೋ. ಏ ದಿನಕ್ಕೆ ಒಂದು ಮೊಟ್ಟೆ ಒಂದು ಸೇಬು ತಿನ್ನು, ಹಿಂದೆ ಉಳಿಯಲ್ಲ ಮುಂದೆ ಬರ್ತೀಯಾ. ಅಲ್ಲಿ ಇದು ದೇಹದ ವೀಕ್ನೆಸ್ ಅಲ್ವೋ, ತಲೆ ವೀಕ್ನೆಸ್. ನೋಡ ಜನೇಶ, ರಂಗನಾಥ್ ಅವರು ತೆಂಗಿನಕಾಯಿ ಸೋಪು ತಂದಾಗ ಅರ್ಧ ನಾವ್ ಇಟ್ಕೋಬೇಕು, ಅರ್ಧ ಅವ್ರಿಗೆ ಕೊಡ್ಬೇಕು. ಹೇಗೆ ಅಂದ್ರೆ ಕೊಡಿಲ್ಲ ಹೇಳ್ತೀನಿ. ಲೋ ಜನೇಶ, ಇದನ್ನೆಲ್ಲ ಸೋಪ್ ಅಂತ ತಿಳ್ಕೊ. ಒಂದು ಸೋಪ್ ನನಗೆ, ಒಂದು ಸೋಪ್ ಅವಳಿಗೆ. ಒಂದು ಸೋಪ್ ಅವನಿಗೆ, ಒಂದು ಸೋಪ್ ನನಗೆ. ಒಂದು ಸೋಪ್ ನನಗೆ, ಒಂದು ಸೋಪ್ ಅವಳಿಗೆ. ಹಾ ಎಲ್ಲಿ ಇವಾಗ ನೀನ್ ಮಾಡಿ ನೋಡೋಣ. ಈ ಸೊಪ್ ನಿಮ್ಗೆ, 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 ಈ ಸೊಪ್ ನಿಮ್ಗೆ. ಇಷ್ಟೇ ಕಣೋ ಲೆಕ್ಕ ಅಂದ್ರೆ? ಇಷ್ಟೇನೋ? ಹೌದು ಕಣೋ, ಪೆದ್ದ ಲೆಕ್ಕ ಅಂದ್ರೆ ಅಷ್ಟೇನೆ. ಅದಕ್ಕೆ ಹೋಲ್ಡ್ ಮಾಡಿ, ಟೈಮ್ ಆಯ್ತು. ನಡಿ ನಡಿ ಜಾಡೇಶ, ಮನೆ ಕಡೆ ಹುಷಾರು. ಅಬ್ಬಾ, ಫಂಕ್ಷನ್ ಎಷ್ಟು ಚೆನ್ನಾಗಿತ್ತಲ್ಲ. ಹೌದು, ಈ ಕಥಾ ಲೇಖಕಿ ಶ್ರೀಲತಾ ಬಂದಿದ್ದಾಳೆ ಅಂತ ಜನ ಜಂಗುಡಿ, ಅವ್ರ ಗಲಾಟೆ ಅಂತ ನನ್ ಕೇಳಿ ತಡ್ಕೊಳಕಾಗ್ಲಿಲ್ಲ. ಜನ ಗಲಾಟೆ ಮಾಡಿದ್ದು ನೀನ್ ಬಂದಿದ್ಯಾ ಅಂತ ಖುಷಿನಲ್ಲ, ಮತ್ತೆ ನೀನ್ ಯಾಕೆ ಬಂದೆ ಅಂತ. ಒಳ್ಳೆ ಕರೆಕ್ಟ್ ಆಗಿ ಹೇಳ್ದೆ ಕಣ. ಏನ್ ಸೆಕೆ, ಏನ್ ಬಿಸಿಲು, ಕಾಲುಗಳೆಲ್ಲ ಬಿದ್ದೋಯ್ತು. ಲಲ್ತಾ ಮಾರ್ಕೆಟ್ ಗೆ ಅಂತ ಬೆಳಿಗ್ಗೆ ಹೊರಟೋಳು, ಈಗ ಬರ್ತಿದ್ಯಾ? ಅಕ್ಕ ಮಾರ್ಕೆಟ್ ಸುತ್ತಿ ಸುತ್ತಿ ಸಾಕಾಗೋಯ್ತು, ಆದ್ರೂ ಮಂಗ್ಳೂರ್ ಸೌತೆಕಾಯಿ ಸಿಗ್ಲ ಇಲ್ಲ ಗೊತ್ತಾ. ಮಂಗ್ಳೂರ್ ಸೌತೆಕಾಯಿ ಯಾಕೆ ಬೇಕಾಗಿತ್ತು? ಬೇರೆ ತರಕಾರಿ ಇರ್ಲಿಲ್ವಾ ತಂದ ಅಡ್ಗೆ ಮಾಡಿದ್ರೆ ಆಗಿರೋದು? ಸಾಕು ಸುಮ್ನೆ ಇರೋ, ಮಂಗ್ಳೂರ್ ಸೌತೆಕಾಯಿ ಅಂದ್ರೆ ನಮ್ ಡಾಕ್ಟರ್ ತುಂಬಾ ಇಷ್ಟ. ಲಲ್ತಾ ಊರಲ್ಲಿ ಇಲ್ದೇ ಇರೋ ಡಾಕ್ಟರ್ ಇವತ್ತೇನೆ ಅಡ್ಗೆ ಮಾಡೋದ್ ನೀನು? ನಾಳೆ ಬಂದಿರ್ತಾರಲ್ಲಕ್ಕ, ಇವತ್ತೇ ಸಾರ್ ಮಾಡಿಟ್ರೆ ನಾಳೆ ತಿನ್ನಕ್ ರುಚಿಯಾಗಿರುತ್ತೆ. ಅದಕ್ಕೆ ತಪ್ಪಾಯ್ತಕ್ಕ. ಲೇ ಜಾಣೇಶ, ರಂಗನಾಥ್ ಮನೆ ಸಾಮಾನೆಲ್ಲ ತಂದ್ಕೊಂಡ್ರ? ತಂದ್ರಲ್ಲ, ಇಲ್ಲಿ ನೋಡಿ. ಹೌದು, ಸರಿಯಾಗಿ ಭಾಗ ಮಾಡ್ತದೇನೋ? ಸರಿಯಾಗಿ ಭಾಗ ಮಾಡಿದ್ರು, ಎಲ್ಲೂ ಲೆಕ್ಕ ತಪ್ಪಾಗಿಲ್ಲ. ಹೇಗ್ ಭಾಗ ಮಾಡಿಸ್ಕೊಂಡೆ ಅಂತ ಸ್ವಲ್ಪ ವಿವರಿಸಿ ಹೇಳ್ತೀಯಪ್ಪ? ಎಲ್ರೂ ಗಾರೆ ಕಿತ್ತೋಗ್ರೋ ತಾರ್ಸಿ ನೋಡಿ. ಏ ಗಣೇಶ, ರಂಗನಾಥವ್ರೆ ಬಂದ್ರ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೌದು ಕಣ. ಲೇ, ಯಾವುದೇ ವಸ್ತುಗಳನ್ನ ಕೊಂಡ್ಕೊಂಡು ಅದ್ರ ಗುಣಮಟ್ಟ ಲೆಕ್ಕ ಹಾಕಿ ಕಡಿಮೆ ಬೆಲೆ ತರೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಕಣ. ಅದಕ್ಕೆ ಮೇಡಮ್ ಹೋಲ್ಸೇಲ್ ಆಗಿ ಏನೇ ತರೋದಿದ್ರು ನನಗೆ ಒಪ್ಸೋದು. ಈಗ ನೋಡೋ, ಅವರಲ್ಲಿ ಸೋಪ್ ತಂದಿದ್ದೀನಿ, ಇಲ್ಲಿ ತೆಂಗಿನಕಾಯಿ ತಂದಿದ್ದೀನಿ. ಇದನ್ನ ಲೆಕ್ಕವಾಗಿ ಎರಡು ಭಾಗ ಮಾಡಿ ನಮ್ಮ ಮನೆಗೊಂದು ನಿಮ್ಮ ಮನೆಗೊಂದು ತಗೊಂಡು ಹೋಗ್ಬೇಕು ಮೇಡಮ್. ನ ಕರಿ ಆದ್ರೂ ಯಾರು ಬರಲ್ಲ. ಯಾಕೋ ಮನೆ ಮುಂದೆ ಎಲ್ಲ ಹೊರಡೋಗಿದ್ದಾರೆ. ಮತ್ತೆ ಲೆಕ್ಕ ಹಾಕೋರು ಯಾರು? ಲೆಕ್ಕ ಅಂದ್ರೆ ನಡ್ಕ ಸಾಯ್ತಾ ಇದ್ದೆ, ನೀನ್ ಲೆಕ್ಕ ಮಾಡ್ತೀಯಾ? ಅದು ಆ ಕಾಲ, ಈಗ ನಂಗೆ ಭಾಗದ ಲೆಕ್ಕ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಭಾಗ ಹಾಕಿ. ಭಾಗ ನಾನು ಹಾಕ್ಲಾ? ನೀನ್ ನೋಡ್ತೀಯಾ? ನೋಡಪ್ಪ, ನನಗೊಂದ್ ಸೋಪು, ನಿನಗೊಂದ್ ಸೋಪು. ಹಾ ಕರೆಕ್ಟು, ಈಗ ನಂಗೆ ಲೆಕ್ಕ ಅಂದ್ರೆ ಭಯ ಇಲ್ಲ. ಹೌದೇನಾ? ಈಗ ಲೆಕ್ಕ ಕರೆಕ್ಟ್ ಇದೀಯ ನೋಡು. ಸರಿಯಾಗಿದೆ. ಸರಿಯಾಗಿದ್ಯಾ? ಹಾ, ಈಗ ಇನ್ನೊಂದ್ಸರಿ. ನನಗೆ ಎರಡು ಸೋಪು, ನಿನಗೆ ಎರಡನೇ ಸೋಪು. ನನಗೆ ಮೂರು ಸೋಪು, ನಿನಗೆ ಮೂರನೇ ಸೋಪು. ಕರೆಕ್ಟಾ? ಕರೆಕ್ಟ್ ಆಗಿದೆ. ಅಯ್ಯೋ, ಎಷ್ಟು ಜಾಣನೋ ನೀನು. ಈಗ ತೆಂಗಿನಕಾಯಿ ಲೆಕ್ಕನಪ್ಪ. ನನಗೆ ಒಂದು ತೆಂಗಿನಕಾಯಿ, ನಿನಗೆ ಒಂದು ಕಾಯಿ. ಎಷ್ಟೆಷ್ಟಾಯ್ತು? ಒಂದು ಒಂದು. ಕರೆಕ್ಟ್ ಆಗಿದ್ಯಾ? ಅಯ್ಯೋ 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 ಅಯ್ಯೋ, ಅದು ಬರೋಷ್ಟೊಳಗೆ ನನ್ನ ವ್ಯವಹಾರ ಮುಗಿಸ್ಕೋಬೇಕು. ನನಗೆ ಎರಡು ತೆಂಗಿನಕಾಯಿ, ನಿನಗೆ ಎರಡನೇ ಕಾಯಿ. ನನಗೆಂಟು ತೆಂಗಿನಕಾಯಿ, ನಿನಗೆ ಎಂಟನೇ ತೆಂಗಿನಕಾಯಿ. ರಂಗನಾಥ್ ಅವರೇ, ನಮ್ ಜೀವನದಲ್ಲಿ ಸರಿಯಾಗಿ ಲೆಕ್ಕ ಬಾಗು ಮಾಡಿದ್ರು ನೀವೇ. ಅಯ್ಯೋ ಗಣೇಶ, ನಾನೊಂಥರ ದರ್ರಾಯ ಇದ್ದಾಗೆ ಕಣೋ. ಹೇಗೆ ಭಾಗ ಮಾಡಿದ್ದು? ನನ್ನ ಟೈಮ್ ಆಯ್ತು, ತೆಂಗಿನಕಾಯಿ ಎಲ್ಲ ಹಾಕ್ತೀನಿ ಮಣಚಿಲ್ಲ. ಗಣೇಶ, ಮಾರ್ಕೆಟ್ ಇಂದ ಕಷ್ಟಪಟ್ಟು ತೆಂಗಿನಕಾಯಿ ಸೋಪು ಹೊತ್ಕೊಂಡ್ ಬಂದಿದ್ದೀನಿ, ನನ್ಗೊಂದೇ ಒಂದು ತೆಂಗಿನಕಾಯಿ ಎಕ್ಸ್ಟ್ರಾ ಕೊಡ. ನೀವೇನ್ ಮೇಡಮ್ ಹೇಳ್ಕೋಬೇಡಿ, ನಾನು ಹೇಳ್ಕೊತೀನಿ. ಅಯ್ಯೋ ಅತ್ಗೆ, ಎಂತ ಮೋಸ! ಸಿನಿಮಾ ತೋರ್ಸೋ ಟ್ರಿಕ್ಸ್ ನೆಲ್ಲ ತಗೊಂಡ್ಬಂದು ರಂಗನಾಥ್ ಅಂಕಲ್ ನಮ್ಮನೇಲಿ ಬಳಸ್ತಾ ಇದಾರಲ್ಲ, ಇದು ತಪ್ಪಲ್ವಾ?
ಸಿಲ್ಲಿ, ರಂಗನಾಥ್ ಗಂದು ಏನೇ ಪ್ರಯೋಜನ? ಗೊತ್ತಿದ್ದು ಗೊತ್ತಿದ್ದು ಜಾನೇಶನ್ ಜವಾಬ್ದಾರಿ ಹೊರಸ್ ಹೋದ್ವಲ್ಲ, ಅದು ನಮ್ ತಪ್ಪು. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಾಗತ್ತಾ ಅದಕ್ಕೆ? ಈ ಮನುಷ್ಯ ಲೆಕ್ಕ ಯಾವಾಗ ಕಲಿಯೋದು? ಇವ್ನು ಲೆಕ್ಕ ಕಲೀಲಿಲ್ಲ ಅಂದ್ರೆ ನಷ್ಟ ನಮ್ಗೇನೆ. ಬೈಬೇಡಿ, ಲೆಕ್ಕ ಬರತ್ತೇನೋ ನಿನ್ಗೆ, ಮಗ್ಗಿ ಬರತ್ತೇನೋ ನಿನ್ಗೆ. ಎರಡ್ ಆರು ಎಷ್ಟು, ಮೂರ್ ಎಂಟು ಎಷ್ಟು ಅಂತ ಅಣ್ಣ ಕೇಳ ಆರು ತಿಂಗಳಾಯ್ತು, ಉತ್ತರ ಕೊಟ್ಟಿದೇನೋ ನೀನು? ಲೆಕ್ಕದಲ್ಲಿ ಸ್ವಲ್ಪ ವೀಕು ಜಾಣೇಶ. ನಿನಗ್ ಹೇಳ್ತೀವಲ್ಲ, ಹೋಗ ಲಾನ್ ಅಲ್ಲಿ ಹೋಗಿ ಗಿಡಗಳು ಪಾತಿ ಮಾಡೋಗ. ಜಾಣೇಶ, ಏ ಜಾಣೇಶ, ನನ್ ರೂಮ್ ಕ್ಲೀನ್ ಮಾಡು ಅಂತ ಹೇಳಿರ್ಲಿಲ್ಲ, ಯಾಕೋ ಇನ್ನು ಕ್ಲೀನ್ ಮಾಡಿಲ್ಲ? ಬುಡ್ಡಕ್ಕ ಕಾರ್ ಪುಡಿ ಫುಲ್ ಸ್ಟಾಪ್. ತೋಟಕ್ಕೆ ಸಾತ್ ತಕ್ಷಣ ಕ್ಲೀನ್ ಮಾಡ್ತೀನಿ. ಮೊದ್ಲ ಆ ಕೆಲಸ ಮಾಡು. ಜಾಣೇಶ, ನಾನು ಶರ್ಟ್ ಪ್ಯಾಂಟ್ ಕೊಟ್ಟಿದ್ನಲ್ಲ, ಇಸ್ತ್ರಿ ಮಾಡಿಟ್ಟಿದೇನೋ? ಬಿಟ್ರೆ ತೋಟದ ಕೆಲಸ ಮುಗಿದ ತಕ್ಷಣ ಇಸ್ತ್ರಿ ಮಾಡ್ತೀನಿ. ನಾನ್ ಬೇಗ ಮಾಡು. ಇಲ್ಲಿದ್ಯಾ ನೀನು? ನೀನ್ ಇಲ್ಲ ಇದ್ಬಿಟ್ರೆ ನಂಗ್ ತರಕಾರಿ ಯಾರು ಹೆಚ್ಕೊಡೋರು? ಬೆಳಗ್ ಬಂದ್ ತರಕಾರಿ ಹೆಚ್ಕೊಡ. ತೋಟದ ಕೆಲಸ ಮುಗಿದ ತಕ್ಷಣ ಹೆಚ್ಕೊಡ್ತೀನಿ. ಆಯ್ತಪ್ಪ, ಬೇಗ ಮುಗ್ಸು. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ ಬರ್ತವೇನು? ಗಾಡ್ ಫಾದರ್ ಸುಭಾಷಿತ ಗಾದೆಗಳೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾನೇ ಕಷ್ಟ. ವಿಪರೀತ ಕೆಲಸನ ತಲೆ ಕಟ್ತಾ ಇದ್ದಾರೆ. ತೋಟದ ಕೆಲಸ ಮಾಡುವಂತಾರೆ, ಮನೆ ಕೆಲಸ ಮಾಡುವಂತಾರೆ, ತರಕಾರಿ ಹೆಚ್ಚು ಬಾ ಅಂತಾರೆ. ನನಗೇನು ಸುಮಾರು ಕೈ ಇದೆಯಾ? ನಿನ್ಗೆ ಅಷ್ಟೊಂದು ಕೈಗಳಿದ್ರೆ ನೀನು ರಾಕ್ಷಸ ಆಗ್ಬಿಡ್ತಿದ್ದೆ. ಮನುಷ್ಯರಿಗಿಂತ ರಾಕ್ಷಸ ಬೇಕಾ ಗಾಡ್ ಫಾದರ್? ಅಯ್ಯೋ ಪಾಪ ಅಂದ್ರೆ ನನ್ನ ಮೇಲೆ ಕೈ ಹಾಕಿಬಿಟ್ಟಿಲ್ಲ. ಸಾರಿ ಗಾಡ್ ಫಾದರ್, ತುಂಬಾ ಕೆಲಸ ಹೇಳ್ತಾ ಇದಾರೆ, ಅವ್ರು ಹೇಳೋ ಕೆಲಸ ಎಲ್ಲ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ನೀವೇನಾದ್ರು ಉಪಾಯ ಕೊಡಿ. ಲಾಟ್ ಅವನ್ ಡಾಕ್ಟರ್ ಬರ್ಲಿ, ಅವ್ರ ಜೊತೆ ಮಾತಾಡೋಣ, ಆಮೇಲೆ ನೀವೊಂದು ನಿರ್ಧಾರಕ್ಕೆ ಬರುವಂತೆ. ಯಜಮಾನ್ರು ಯಾವ ತೋಟದಲ್ಲಿ ಯಾವ ಹೂಗಳು ನೋಡ್ಕೊಂಡಿದ್ದಾರೋ, ಎಷ್ಟೊತ್ತಿಗೆ ಬರ್ತಾರೋ ಯಾರಿಗೆ ಗೊತ್ತು? ಗಾಡ್ ಫಾದರ್, ಗಾಡ್ ಫಾದರ್, ಇನ್ನೊಂದು ವಿಷಯ ಗೊತ್ತ ನಿಮ್ಗೆ? ಈ ಮನೆ ಕೆಲಸ ಅಲ್ದೆ ರಂಗನಾಥ್ ಮನೆ ಕೆಲಸ ಮಾಡುವಂತಾರೆ. ಲಾಟ್ ಅವನ್, ನೀನೊಂದು ಕೆಲಸ ಮಾಡ, ಒಂದ್ ತಿಂಗಳ ಕೆಲಸನೇ ಮಾಡ್ಬೇಡ, ಅವ್ರವ್ರ ಕೆಲಸ ಅವರೇ ಮಾಡ್ಕೊಂಡು ಅರ್ಜೆಂಟ್ ಆಗ್ತಾರೆ, ಆಗ ನಿನ್ ಕೆಲಸ ಕಮ್ಮಿ ಆಗುತ್ತೆ. ಇದೆಲ್ಲ ಹೇಗ್ ಸಾಧ್ಯ ಗಾಡ್ ಫಾದರ್? ನಾನ್ ಹೇಳ್ಕೊಡ್ತೀನಿ ಸುಮ್ನೆ ಇರು, ನಾನ್ ಇದ್ದೀನಲ್ಲ. ನೀ ನಿನ್ನ ಕೈಕಾಲುಗಳನ್ನ ಭದ್ರವಾಗಿಟ್ಕೋ, ನಾಳೆ ಅವಕೊಂದ್ ಗತಿ ಕಾಣಿಸ್ತು. ಅಂದ್ರೆ ಕೈಕಾಲುಗಳನ್ನ ಕತ್ತರಿಸಾಕ್ಬಿಡ್ತೀರ? ಒಂಥರ ಹಾಗೆ ಅಂತಾನೆ ಇಟ್ಕೋ. ನಿಂತ್ಕೊಂಡು ಯಾರಾದ್ರೂ ನೋಡ್ಯಾರು? ಏನೋ ಇದು ನಿನ್ನ ಪರಿಸ್ಥಿತಿ, ನಿನ್ ನೋಡ್ತಾ ಇದ್ರೆ ನನ್ ಹೊಟ್ಟೆ ಉರಿತಾ ಇದೆಯಲ್ಲ. ನಿನಗೆ ಈ ಮನೆ ತನ್ ಸೇರ್ಸುದೇ ತಪ್ಪಾಯ್ತಲ್ಲ. ನೋಟವಲು, ಏನೋ ಇದು ಟೆಸ್ಟ್ ಲೈನ್ ಪಾಸ್ಟರು. ಗಾಡ್ ಫಾದರ್, ಇದು ನೀವೇ ಹಾಕಿದಲ್ಲ. ಮಾತಾಡು, ನಾನ್ ಹಾಕಿದ್ದು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ವೋ? ಹೌದೌದು, ಇದನ್ನ ಡಾಕ್ಟರ್ ಹಾಕಿದ್ದು. ನಾನ್ ಹೇಳಿಕೊಟ್ಟದೆಲ್ಲ ಜ್ಞಾಪಕ ಇದೆ ತಾನೇ? ಗಾಡ್ ಫಾದರ್, ನೀವ್ ಹೇಳ್ಕೊಟ್ಟದಲ್ಲೂ ಜ್ಞಾಪಕ ಇದೆ. ತುಪ್ಪಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಪಾಂಚ ಕಡೆ. ಓ ಮೈ ಗುಡ್ನೆಸ್, ಅಕ್ಕ ಸಿಲ್ಲಿ ಪಲ್ಲಿ ಬೇಗ ಬನ್ನಿ. ಹೌದು, ಜಾಣೇಶನ್ ಕೈಗಳಿಗೆಲ್ಲ ಯಾರ ಅಲಂಕಾರ ಮಾಡಿರೋದು? ನರಸಮ್ಮ, ಅಲಂಕಾರ ಯಾವ್ದು ಬ್ಯಾಂಡೇಜ್ ಯಾವ್ದು ಅಂತ ಒಂದು ಗೊತ್ತಾಗಲ್ಲ. ಗೋವಿಂದ, ನರಸಮ್ಮ ನನ್ನ ವಿಷಯ ಬಂದ್ರೆ ಗೊತ್ತಲ್ಲ. ಏನದು ನಿಮ್ ಜಾಣೇಶ, ಏನಾಯ್ತು ನಿನ್ ಕಾಲ್ಗೆ? ಮೇಡಮ್, ಅದ್ ಏನ್ ಕೇಳ್ತೀರ ಕತೆ? ಅಯ್ಯೋ, ಅದೇನು ಅಂತ ಬೇಗ ಹೇಳು. ಇವ್ನಿಗ್ ಮಾರ್ಕೆಟ್ ಕಳ್ಸಿದ್ರಲ್ಲ, ಯಾಕೆ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು ತರಕ್ಕೆ ಅಂತ ಕಳ್ಸಿದ್ದೆ. ಇವನು ಮಾರ್ಕೆಟ್ ಹೋದಾಗ ಹಿಂದಿನಿಂದ ಯಾವ್ದೋ ಗಾಡಿ ಬಂದು ಇವ್ ಗುದ್ದಿದೆ, ಬಲಗಾಲು ಬಲಗೈಯು ಫ್ರಾಕ್ಚರ್ ಆಗಿದೆ. ಆಗ ನಾನೇ ಬಂದು ಇವನನ್ನ ಡಾಕ್ಟರ್ ಆರೋಗ್ಯಪ್ಪ ಕ್ಲಿನಿಕ್ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದೀನಿ. ಡಾಕ್ಟರ್ ಹೇಳಿದಾರೆ ಇವನು 45 ದಿವಸ ಕೆಲಸ ಮಾಡಬಾರದು, ಈ ಬ್ಯಾಂಡೇಜ್ ತೆಗಿಬಾರದು ಅಂತ. ಆದ್ರೆ 21 ದಿನಕ್ಕೆಲ್ಲ ಪ್ಲಾಸ್ಟರ್ ತೆಗೆದು ಬಿಡಬಹುದಲ್ವಾ? ಶ್ರೀಲತಾ ಅವರೇ, ಇವನಿಗಾಗಿರೋದು ಮಲ್ಟಿಪಲ್ ಮೆಗಾ ಫ್ರಾಕ್ಚರ್. 45 ದಿನದೊಳಗೆ ಬ್ಯಾಂಡೇಜ್ ತೆಗೆದ್ರೆ ಒಳಗಡೆ ಕಾಲ್ ಇರಲ್ಲ, ಮೂಳೆ ಇರುತ್ತೆ. ಮೂಳೆ ಇರದಿದ್ರು ಪರವಾಗಿಲ್ಲ, 45 ದಿನ 21 ದಿನ ಅಂತ ಲೆಕ್ಕ ಹೇಳ್ಬೇಡಿ, ಲೆಕ್ಕದಲ್ಲಿ ನಾನು ಸ್ವಲ್ಪ ಇದ್ದೆ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ನೆ ಕುಂತ್ಕೋ. ಹೌದು, ತುಂಬಾ ನೋವಾಗ್ತಾ ಇದೆ. ನೋವಾಗ್ತಾ ಇದೆ ತಾನೆ? ಓ ಜಾಣೇಶ, ಒಂದ್ ಸ್ವಲ್ಪ ಹುಷಾರಾಗಿ ಓಡಾಡೋ, ನಿಂಗೆ ಏನಾದ್ರು
ಹೆಚ್ಚು ಕಮ್ಮಿ ಆದ್ರೆ ಜನಗಳು ನನ್ ಬಗ್ಗೆ ತಪ್ಪು ತಿಳಿತಾರೆ, ಅದರಿಂದ ಅಪಪ್ರಚಾರ ಹರಡುತ್ತೆ, ಅವ್ರು ನಂಗೆ ವೋಟ್ ಯಾರ್ ಹಾಕ್ತಾರೆ. ಅತ್ತಿಗೆ ಈಗ ಇವನ್ ಚಾಕ್ರಿ ಬೇರೆ ಮಾಡ್ಬೇಕನ್ನ ನಾನ್ಸೆನ್ಸ್. ಇವನೇ ಆಳು, ಇವನ್ಗೆ ಇನ್ನೊಬ್ಬ ಆಳು ನೀಡ್ಬೇಕಾ? ಎಲ್ಲಿಂದ ತರ ಜನಗಳನ್ನ? ನನ್ ಕೈಲಂತೂ ಆಗಲ್ಲಪ್ಪ. ನಾನು ಈ ಮನೆ ಬಗ್ಗೆ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳಿ. ಅರ್ಜೆಂಟ್ ಕನ್ನಡ ಸಾಹಿತ್ಯ.